ಹಾಯ್ ನಮಸ್ಕಾರ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಚಟ್ನಿ ಪುಡಿಗಳಲ್ಲಿ ಒಂದಾಗಿರುವಂತಹ ಕೊಬ್ಬರಿ ಚಟ್ನಿ ಪುಡಿನ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಸಿ ಕೂಡ ಅಂತಾನು ಹೇಳ್ಬೋದು, ಜೊತೆಗೆ ಅಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ. ಹಾಗೆ ನಮ್ಗೆ ಒಂದೊಂದು ಸಾರಿ ಚಪಾತಿ ಮಾಡಿರ್ತೀವಿ, ಪಲ್ಯ ಮಾಡೋಕ್ ಟೈಮ್ ಇರಲ್ಲ, ಅಂತ ಟೈಮಲ್ಲಿ ಚಪಾತಿ ತುಪ್ಪದ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಜೊತೆಗೆ ದೋಸೆ ಮಾಡಿರ್ತೀವಿ, ಅಂತ ಟೈಮಲ್ಲಿ ಪಲ್ಯ ಚಟ್ನಿ ಮಾಡೋಕ್ಕೂ ಟೈಮ್ ಇರಲ್ಲ, ಅಂತ ಟೈಮಲ್ಲೂ ಕೂಡ ಇದು ಕೊಬ್ಬರಿ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಜೊತೆಗೆ ಬಿಸಿ ಅನ್ನ, ಹಾಗೆ ಜೋಳದ ರೊಟ್ಟಿ, ಎಲ್ಲದರ ಜೊತೆ ತುಂಬಾ ಟೇಸ್ಟಿ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ, ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದು ತುಂಬ ಟೈಮ್ ಸೇವಿಂಗ್ ರೆಸಿಪಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಒಂದೊಂದ್ಸರಿ ಎಲ್ಲೋ ಅರ್ಜೆಂಟಾಗಿ ಹೋಗ್ತಾ ಇರ್ತೀವಿ, ಪಲ್ಯ ಮಾಡೋಕ್ಕೆ ಟೈಮ್ ಇರಲ್ಲ, ಸಾಂಬಾರು ಮಾಡೋಕ್ಕೆ ಟೈಮ್ ಇರಲ್ಲ, ಅಂಥ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಹೆಲ್ದಿ ಕೂಡ. ಬನ್ನಿ ಈಗ ಒಣ ಕೊಬ್ಬರಿ ಚಟ್ನಿ ಪುಡಿನ ಹೆಂಗೆ ಮಾಡೋದು ಅಂತ ನೋಡೋಣ. ಒಣ ಕೊಬ್ಬರಿ ಚಟ್ನಿ ಪುಡಿ ಮಾಡೋಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಬನ್ನಿ, ನಾನಿಲ್ಲಿ ಎರಡು ಮೀಡಿಯಂ ಸೈಜ್ ಒಣ ಕೊಬ್ಬರಿ ಬಟ್ಲನ್ನ ಈ ಥರ ತೆಳ್ಳಗೆ ಉದ್ದುದ್ದಕ್ಕೆ ಹೆಂಚ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ದಪ್ಪ ದಪ್ಪ ಆದರೆ ಮಿಕ್ಸಿಲಿ ಸಣ್ಣ ಆಗೋದಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ದೊಡ್ಡ ಸೈಜ್ ಬೆಳ್ಳುಳ್ಳಿನ ನಾನು ಈ ಥರ ಸಿಪ್ಪೆ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಒಂದೂವರೆ ಚಮಚದಷ್ಟು ಜೀರಿಗೆ, ಹಾಗೆ ಮುಕ್ಕಾಲು ಕಪ್ಪಷ್ಟು ನಾನು ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ನೀವು ಒಂದು ಕಪ್ಪಷ್ಟು ಕೂಡ ತೊಗೋಬೋದು, ಯಾಕಂದರೆ ಇದು ತುಂಬ ಹೆಲ್ದಿ, ವೇಟ್ ಲಾಸ್ ಕೂಡ ಆಗುತ್ತೆ ಇದರಿಂದ. ಹಾಗೆ ನಮ್ಮ ಕೂದಲಿಗೂ ಕೂಡ ತುಂಬ ಒಳ್ಳೆಯದು, ಯಾಕಂದರೆ ನಾವು ಊಟ ಮಾಡಬೇಕಾದ್ರೆ ಹೆಚ್ಚಾಗಿ ಕರಿಬೇವನ್ನ ಸೈಡ್ ತೆಗೆದು ಇಡ್ತಾ ಇರ್ತೀವಿ. ಇದು ಚಟ್ನಿ ಪುಡಿ ಜೊತೆಗೆ ಇದು ಸೇರಿಕೊಂಡ್ರೆ ಏನಾಗುತ್ತೆ, ನಾವು ಗೊತ್ತಿಲ್ಲದಂಗೆ ನಾವು ತಿಂತೀವಿ. ಹಾಗಾಗಿ ಕರಿಬೇವು ಹೆಲ್ತ್ಗೆ ತುಂಬ ಒಳ್ಳೆಯದು. ಕರಿಬೇವನ್ನ ಚೆನ್ನಾಗಿ ಒಣಗಿಸ್ಕೊಂಡಿರಬೇಕು, ಯಾಕಂದರೆ ನಾವು ತುಂಬ ದಿವಸ ಇಡ್ತೀವಿ ಅಂದಮೇಲೆ ಅದರಲ್ಲಿ ನೀರಿನಂಶ ಇರಬಾರ್ದು. ಹಾಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ನಾನು ಎಷ್ಟು ತೋರಿಸಿದ್ದೀನಿ ಅಷ್ಟೇ ನೀವು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಆದರೆ ಏನಾಗುತ್ತೆ, ನಾವು ಚಟ್ನಿ ಪುಡಿ ತಿನ್ನಬೇಕಾದ್ರೆ ಬಾಯಲ್ಲಿ ಅದೇ ಘಾಟ್ ಬಂದಂಗೆ ಆಗುತ್ತೆ. ಸೊ ಈಗ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಈಗ ನಾನು ಒಂದೊಂದು ಇನ್ಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಫಸ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ನೆಕ್ಸ್ಟು ಬೆಳ್ಳುಳ್ಳಿ, ಹಾಗೆ ನೆಕ್ಸ್ಟು ಕರಿಬೇವು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮೀಡಿಯಮ್ಮಾಗಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಅಷ್ಟೊಂದು ಖಾರ ತಿನ್ನಲ್ಲ. ಹಾಗೆ ನೋಡಿ, ಈಗ ಲಾಸ್ಟಲ್ಲಿ ನಾನು ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಯಾಕೆ ಆ್ಯಡ್ ಮಾಡಿಕೊಂಡೆ ಅಂದರೆ, ಮೇಲ್ಗಡೆ ಹಾಕಿದಾಗ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಅಷ್ಟು ಬ್ಲೇಡಲ್ಲಿ ಸಿಕ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಪೌಡ್ರ್ ಆಗಲ್ಲ. ಹಾಗಾಗಿ ಫಸ್ಟೇ ನಾನು ಜೀರಿಗೆ ಬೆಳ್ಳುಳ್ಳಿ ಕರಿಬೇವೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಲಿ ನಾವು ಚಟ್ನಿ ಪೌಡ್ರ್ ಮಾಡ್ಕೋಬೇಕಾದ್ರೆ ಉಲ್ಟಾದಲ್ಲಿ ತಿರುಗಿಸ್ಕೊಂಡ್ರೆ ಒಳ್ಳೆಯದು, ತುಂಬ ಚೆನ್ನಾಗಿ ಬರುತ್ತೆ, ಗಂಟು ಗಂಟೆಲ್ಲ ಉಳ್ಕೊಳ್ಳಲ್ಲ. ಬನ್ನಿ ಈಗ ಪೌಡ್ರ್ ಮಾಡ್ಕೊಳ್ಳೋಣ. ಮಿಕ್ಸಿಲಿ ಚಟ್ನಿ ಪೌಡ್ರ್ ಮಾಡ್ಕೊಳ್ಳುವಾಗ ಉಲ್ಟಾ ತಿರುಗಿಸ್ಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ನೋಡಿ ಒಂದೊಂದೇ ಸೆಕೆಂಡ್ ಈ ಥರ. ನೋಡಿ ಯಾವ ಥರ ಬಂದಿದೆ ಅಂತ ಈಗ ತೋರಿಸ್ತಾ ಇದ್ದೀನಿ. ಚಟ್ನಿ ಪುಡಿ ತುಂಬ ಪುಡಿ ಆಗಬಾರ್ದು, ತರಿ ತರಿಯಾಗಿದ್ರೇ ಟೇಸ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಈಸಿ, ಎರಡೇ ನಿಮಿಷದಲ್ಲಿ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಣ ಕೊಬ್ಬರಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ, ನೀವು ಕೂಡ ಟ್ರೈ ಮಾಡಿ ನೋಡಿ. ಜೊತೆಗೆ ಇವತ್ತಿನ ಒಣ ಕೊಬ್ಬರಿ ಚಟ್ನಿ ಪುಡಿ ಹೇಗೆ ಅನ್ನಿಸ್ತು ಅಂತ ಮರೀದ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.